ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಂಬ್ಲಾ ನಾಗ್. ವಾರ್ತೆಗಳ ವಿವರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಕುಡಿತದ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಜಾಥಾ ನಡೆಯಿತು. ಕುಡಿತ ಬಿಟ್ಟು ಸುಂದರ ಜೀವನ ನಡೆಸಿ ಎಂದು ಮುಖಂಡರು ಕರೆ ನೀಡಿದರು. ಮದ್ಯಪಾನ ಸಮಾಜದ ದೊಡ್ಡ ಪಿಡುಗು. ಇದು ಕುಟುಂಬಗಳನ್ನು ಹಾಳು ಮಾಡುವ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತದೆ ಎಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಆನಂದ್ ಸುವರ್ಣ ತಿಳಿಸಿದ್ರು. ತುಮಕೂರಿನ ಹನುಮಂತಪುರದ ಕೊಲ್ಲಾಪುರದಮ್ಮ ಸಮುದಾಯ ಭವನದಲ್ಲಿ ನಡೆದ ಪಾನಮುಕ್ತ ಅಭಿನಂದನಾ ಕಾರ್ಯಕ್ರಮ ಮತ್ತು ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಧರ್ಮಸ್ಥಳ ಸಂಸ್ಥೆ ಹಲವು ಸಾಮಾಜಿಕ ಕಾರ್ಯ ಮಾಡುತ್ತಾ ಸಮಾಜದ ಒಳಿತಿಗೆ ಶ್ರಮಿಸುತ್ತಿದೆ. ಮಹಿಳೆಯರ ಅಭಿವೃದ್ಧಿಗೆ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ತೆರೆದು ಆರ್ಥಿಕ ನೆರವು ನೀಡುತ್ತಿದೆ. ದೇವಾಲಯಗಳ ಜೀರ್ಣೋದ್ಧಾರ, ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮ ಮಾಡುತ್ತಿದೆ. ಇದರ ಜೊತೆಗೆ ಮದ್ಯವರ್ಜನ್ಯ ಶಿಬಿರದ ಮೂಲಕ ಕುಡಿತ ಬಿಡಿಸುವ ಕಾರ್ಯಕ್ರಮವನ್ನು ಮಾಡುತ್ತಿದೆ ಎಂದು ಹೇಳಿದರು. ಎಷ್ಟೋ ಮಂದಿ ಕುಡಿತದ ಚಟಕ್ಕೆ ದಾಸರಾಗಿ ತಾವು ಹಾಳಾಗುವ ಜೊತೆ ತಮ್ಮ ಕುಟುಂಬವನ್ನು ಬೀದಿಗೆ ತಳ್ಳುವ ಕಾರ್ಯ ಮಾಡುತ್ತಿದ್ದಾರೆ. ಚಟಕ್ಕೆ ಬಿದ್ದವನು ಕುಡಿತ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದು ಉತ್ತಮ ಜೀವನ ನಡೆಸಬೇಕು ಎಂದರು. ಬಹಳಷ್ಟು ಜನ ತಿಳುವಳಿಕೆಯುಳ್ಳ ಒಂದು ಸರ್ವೆಯನ್ನು ಮಾಡಿ ಪೂಜ್ಯ ಧರ್ಮಾಧಿಕಾರಿಗಳಿಗೆ ಒಂದು ವರದಿಯನ್ನು ಕೊಡ್ತಾರೆ. ಇವತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇನ್ನಿತರ ಹಲವು ಸಂಸ್ಥೆಗಳು ಏನು ನಾವು ಸಹಾಯ ಮಾಡಿದ್ರು ಕೂಡ ಆ ವ್ಯಕ್ತಿಯಲ್ಲಿರುವಂತಹ ಒಂದು ದುರ್ಬಲ, ಒಂದು ದೌರ್ಬಲ್ಯ, ಆ ವ್ಯಕ್ತಿ ಕುಡಿತದ ದಾಸನಾಗಿದ್ರೆ ನಾವೆಲ್ಲ ಪ್ರಯತ್ನ ಮಾಡಿದ್ರೆ ಅದು ವ್ಯರ್ಥ ಆಗುತ್ತೆ. ಹಾಗಾಗಿ ಪೂಜ್ಯರೇ, ನಾವು ಇದನ್ನ ತಡೆಗಟ್ಟುವ ಕೆಲಸವನ್ನ ಮಾಡಬೇಕು. ಆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಆ ವ್ಯಕ್ತಿಗೆ ಇನ್ಯಾರು ಸಹಾಯವನ್ನು ಮಾಡಬೇಕಾಗಿಲ್ಲ, ಅವನ ಕಾಲ ಮೇಲೆ ಅವ್ರು ನಿಲ್ತಾನೆ ಅನ್ನೋ ಒಂದು ತಿಳುವಳಿಕೆ ಅನ್ನೋ ಒಂದು ಸೂಚನೆಯನ್ನ ಸಲಹೆಯನ್ನ ಪೂಜ್ಯರಿಗೆ ಕೊಡ್ತಾರೆ. ಆವಾಗ ಪೂಜ್ಯ ಧರ್ಮಾಧಿಕಾರಿಗಳು 25 ವರ್ಷಗಳ ಹಿಂದೆಯೇ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯನ್ನು ಪ್ರಾರಂಭ ಮಾಡಿ ಹಳ್ಳಿ ಹಳ್ಳಿಯಲ್ಲಿ ಮದ್ಯವರ್ಗದ ಶಿಬಿರಗಳನ್ನು ಮಾಡಿ ಪ್ರತಿ ಕುಟುಂಬವು ಸಂತೋಷದಿಂದ ಮಾಡಿ ಬದುಕಬೇಕು ಅನ್ನೋ ಕಾರಣಕ್ಕೆ ಮದ್ಯವರ್ಗದ ಶಿಬಿರಗಳನ್ನು ಮಾಡಿದರು. ಈ ರೀತಿ ಹಳ್ಳಿಯ ಜನರ ಸ್ವಾವಲಂಬನೆ ಬದುಕಿಗೆ, ವ್ಯಸನಮುಕ್ತ ಬದುಕಿಗೆ ಅದು ಒಂದು ಒಳ್ಳೆಯ ದಾರಿ ಅನ್ನುವಂತ ಕಲ್ಪನೆಯಿಂದ ಈ ಜನಜಾಗೃತಿ. ಮುಖಂಡ ಕುಂಬಿ ನರಸಯ್ಯ, ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನಕೇಶವ, ವಸಂತ್, ಸಂಜಯ್ ನಾಯಕ್ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಮಹಾತ್ಮ ಗಾಂಧಿ ಸ್ಟೇಡಿಯಂನಿಂದ ಕೊಲ್ಲಾಪುರದಮ್ಮ ಸಮುದಾಯ ಭವನದವರೆಗೆ ಕುಡಿತದ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಜಾಥಾ ನಡೆಸಲಾಯಿತು. ಸಿಎಸ್ಪುರ ಕೆರೆಗೆ ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿ ಶಾಸಕ ಎಂಟಿ ಕೃಷ್ಣಪ್ಪ ಅವರು ರೈತರೊಂದಿಗೆ ಈ ತಿಂಗಳ 9ರಂದು ಹೇಮಾವತಿ ಸಿಇ ಕಚೇರಿ ಮುಂದೆ ಧರಣಿ ನಡೆಸಲಿದ್ದಾರೆ. ತುರುವೇಕೆರೆ ಕ್ಷೇತ್ರ ವ್ಯಾಪ್ತಿಯ ಸಿಎಸ್ಪುರ ಕೆರೆಗೆ ಹೇಮಾವತಿ ನೀರು ಹರಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆಪಾದಿಸಿ ಈ ತಿಂಗಳ 9ರಂದು ಆ ಭಾಗದ ರೈತರ ನೇತೃತ್ವದಲ್ಲಿ ತುಮಕೂರಿನ ಹೇಮಾವತಿ ನಾಲಾ ವಲಯ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಸ್ಪುರ ಕೆರೆಗೆ ಹೇಮಾವತಿ ನೀರು ಹರಿಸುವ ಕುರಿತು ಜಿಲ್ಲಾ ಸಚಿವರ ನೇತೃತ್ವದ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು, ಆದರೆ ನೀರು ಹರಿಸುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಎಂದು ದೂರಿದ್ರು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಸಿಎಸ್ಪುರ ಕೆರೆಗೆ ಹೇಮಾವತಿ ನೀರು ತುಂಬಿಸಿ ಸುತ್ತಮುತ್ತಲ 34 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸಬೇಕು. ಈ ಯೋಜನೆ 2 ವರ್ಷಗಳ ಹಿಂದೆಯೇ ಮಂಜೂರಾಗಿದ್ದು, ಕಳೆದ ವರ್ಷ ತೀವ್ರ ಬರ ನೀರಿನ ಕೊರತೆಯಿಂದಾಗಿ ಸಿಎಸ್ಪುರ ಕೆರೆಗೆ ನೀರು ಹರಿಸಿರಲಿಲ್ಲ. ಈ ಬಾರಿ ಹೇಮಾವತಿ ನೀರು ಲಭ್ಯವಿದ್ದು ತಕ್ಷಣ ನೀರು ತುಂಬಿಸಬೇಕು ಎಂದು ಒತ್ತಾಯಿಸಿದ್ರು. ಕುಡಿಯುವ ಕೆರೆ ತಾಳ್ಮೆ ಬಿಟ್ಟರು, ಅದು ಸಿಎಸ್ಪುರ ಬಿಟ್ಟಿಲ್ಲ. ಇದು ಬಹುಶಃ ಜಿಲ್ಲಾಡಳಿತ ವೈಫಲ್ಯ ಆದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಕುಡಿಗಿರಿಗೊಂದು, ತುಮಕೂರಿಗೊಂದು, ಸಿಎಸ್ಪುರಿಗೊಂದು ಈ ಒಂದು ತಾಳ್ತನ್ನ ಮಾಡಿರೋದನ್ನ ನಾನು ಇವಾಗಲೂ ಸಹ ಸಹಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲೂ ಸಹ ಜನ ಇದ್ದಾರೆ, ಹಳ್ಳಿ ಜನ ಶುದ್ಧ ನೀರು ಕುಡಿಯೋದು ಬೇಡ. ಹಾಗಾಗಿ ಕುಡಿಯೋಕೆ ಕೂಡಲೇ ಸಿಎಸ್ಪುರಿಗೆ ಕುಡಿಯೋ ನೀರನ್ನ ಕೊಡಬೇಕು, ಆ ಬಾವಿ ತೆರವಳಿಕೆಗಳ ತೀರ್ಕೊಳ್ಬೇಕು ನನ್ನ ಮೂಲ ಉದ್ದೇಶ. ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಸೋಮವಾರ ದಿನಾಂಕ 9 ಇದಕ್ಕೆ ಇದು ಬರೋ ಮಂಡೆ ಸುಮಾರು ಆ ಭಾಗದ ರೈತರನ್ನೆಲ್ಲ ಸೇರಿಸಿ ಚೀಫ್ ಇಂಜಿನಿಯರ್ ಹೇಮಾವತಿ ತುಮಕೂರ ಕಚೇರಿ ಮುಂದೆ ನಾವು ಧರಣಿ ಕೂರ್ತೇನೆ. ಎಲ್ಲ ನಮ್ಮ ಮುಖಂಡರು ಮತ್ತು ರೈತರೆಲ್ಲ ಆ ಧರಣಿಯನ್ನು ಭಾಗವಹಿಸ್ತಾರೆ. ಇದು ಅಗೋರಾತ್ರಿ ಧರಣಿ ಆಗ್ತದೆ, ಕೇವಲ ಬೆಳಕು 5 ಗಂಟೆ ಇದ್ದೋಗಲ್ಲ. ನೀರ ಬಂದು ಬಿಡ್ತೀವಿ ಅಂತ ಅಶ್ಯೂರ್ ಆಗುವರೆಗೂ ನಾವು ಧರಣಿಯನ್ನು ಕೂರ್ತೀವಿ.
ಹೋರಾಟ ಆಗುತ್ತೆ. ಹೋರಾಟ ಆಗುತ್ತೆ. ಸಿಎಸ್ಪುರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ಇದೆ. ಈ ಬಗ್ಗೆ ಜಿಲ್ಲಾಡಳಿತಕ್ಕೂ ಮನವರಿಕೆ ಮಾಡಿಕೊಟ್ಟಿದ್ದರೂ ಹೇಮಾವತಿ ನೀರು ಹರಿಸಿಲ್ಲ, ಇದು ಜಿಲ್ಲಾಡಳಿತದ ವೈಫಲ್ಯ ಎಂದು ಎಂಟಿ ಕೃಷ್ಣಪ್ಪ ಟೀಕಿಸಿದರು. ಈ ತಿಂಗಳ 9ರಂದು ಸಿಎಸ್ಪುರ ಹೋಬಳಿಯ 7 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರೊಂದಿಗೆ ಬಂದು ತುಮಕೂರಿನ ಹೇಮಾವತಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಆರಂಭಿಸಲಾಗುತ್ತದೆ. ಕೆರೆಗೆ ನೀರು ಹರಿಸುವವರೆಗೂ ಹೋರಾಟ ನಡೆಸುವುದಾಗಿ ಹೇಳಿದರು. ಮಾಜಿ ಶಾಸಕ ವಿ ಸೋಮಣ್ಣ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 2018 ಚುನಾವಣೆ ನಂತರ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗುವುದು ಖಚಿತ, ಅವರೇ ಬಿಜೆಪಿಯ ಸಿಎಂ ಅಭ್ಯರ್ಥಿ ಎಂದು ಮಾಜಿ ಸಚಿವ ವಿ ಸೋಮಣ್ಣ ಹೇಳಿದರು. ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿದ್ದ ಸೋಮಣ್ಣ ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಬಳಿಕ ಮಾತನಾಡಿದರು. ಯಡಿಯೂರಪ್ಪ ನಮ್ಮ ಪಕ್ಷದ ಪಕ್ಷಾತೀತ ನಾಯಕರು, ಪ್ರಧಾನಿ ಮೋದಿ ಹಾಗೂ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರೇ ಯಡಿಯೂರಪ್ಪರನ್ನ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿದ್ದಾರೆ. ಸಿಎಂ ಅಭ್ಯರ್ಥಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಎಂದರು. ಚಿತ್ರನಟ ಪ್ರಕಾಶ್ ರೈ ಯಾರನ್ನ ತೃಪ್ತಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ. ಈ ನಡವಳಿಕೆ ಸರಿಯಲ್ಲ. ಬುದ್ದಿಜೀವಿಗಳು ತಮ್ಮ ಪ್ರತಿಭೆಗೆ ತಕ್ಕಂತೆ ನಡೆದುಕೊಳ್ಳಬೇಕು, ಮನಸ್ಸೋ ಇಚ್ಛೆ ಹೇಳಿಕೆ ನೀಡಬಾರದು ಎಂದು ಸೋಮಣ್ಣ ಹೇಳಿದರು. ಎಂಎಲ್ಎ ಆಗಿದ್ದವರು, ಎಂಎಲ್ಸಿ ಆಗಿದ್ದವರು, ನಮ್ಮ ಪಕ್ಷದ ರಾಜ್ಯ ಘಟಕದ ರೈತ ಮೋರ್ಚಾದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಾನು ನಿನ್ನೆಯಿಂದ ಅವರು ಸಂಪರ್ಕ ಬೆಳೆಸಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ ಅಂತ ಕಾಣಿಸ್ತದೆ. ಆ ರೀತಿ ವಿಜಯಶಂಕರ್ ಅವರು ಒಬ್ಬ ಬುದ್ಧಿಜೀವಿ ಇದ್ದಾರೆ. ಆ ರೀತಿಯಾದ ತೀರ್ಮಾನವನ್ನು ಅವರು ತೆಗೆದುಕೊಳ್ತಕ್ಕಂಥ ಸಂದರ್ಭ ಸನ್ನಿವೇಶ ಖಂಡಿತ ಇಲ್ಲ. ಇವೆಲ್ಲವೂ ಕೂಡ ಊಹಾಪೋಹ. ಸರ್, ಇದು ಪ್ರಕಾಶ್ ರೈ ಹೇಳಿಕೆ ಖಂಡಿಸಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಇದು ಅವರು ವಾಪಸ್ ಇದು ಮಾಡಿ ಒಬ್ಬ ಚಲನಚಿತ್ರ ನಟರಾಗಿ ನಿಜ ಜೀವನದ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಪ್ರಕಾಶ್ ರೈ ಅವರು ಒಬ್ಬ ಬುದ್ಧಿಜೀವಿಗಳು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಅವರ ಕೆಲವು ಭಾವನೆಗಳು ಅವರು ಯಾರಿಗೋಸ್ಕರಲ್ಲೋ ಯಾರನ್ನೋ ತೃಪ್ತಿಪಡಿಸೋಕ್ಕೋಸ್ಕರ ಕೊಡ್ತಕ್ಕಂಥ ಕೆಲವು ಏನು ಅವರ ಒಂದು ಹೇಳಿಕೆಗಳಿವೆ, ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಬಿಟ್ರೆ ಅದು ಅವ್ರಿಗೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು, ರಾಷ್ಟ್ರಕ್ಕೂ ಒಳ್ಳೆಯದು. ಅವರ ಅನುಭವ ಏನಿದೆ, ಅವರ ಒಂದು ಪ್ರತಿಭೆ, ಆ ಪ್ರತಿಭೆಗೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗಬಾರ್ದು ಅಂತ ನನ್ನ ಚಿಂತನೆ. ಒಬ್ಬ ಪ್ರತಿಭಾವಂತರಿದ್ದಾರೆ, ಒಬ್ಬ ಚಲನಚಿತ್ರ ನಟರಿದ್ದಾರೆ. ಆ ಪ್ರತಿಭೆಗೆ ತಕ್ಕಂತೆ ಅವರು ತಮ್ಮ ನಡತೆಯನ್ನು ತಿದ್ದುಕೊಂಡ್ರೆ ಭಾರಿ ಒಳ್ಳೆಯದು ಅಂತ ನನ್ನ ಭಾವನೆ. ಮಾಜಿ ಸಂಸದ ಜಿಎಸ್ ಬಸವರಾಜು ಮತ್ತಿತರ ಮುಖಂಡರು ಈ ವೇಳೆ ಹಾಜರಿದ್ದರು. ತುಮಕೂರು ಜೆಡಿಎಸ್ ಮುಖಂಡ ಗೋವಿಂದರಾಜು ಅಮಾಯಕ ಮತದಾರರನ್ನ ದೇವಸ್ಥಾನಗಳಿಗೆ ಕರೆತಂದು ಹಣ ನೀಡಿ ರಾಜಕೀಯ ಉದ್ದೇಶಕ್ಕೆ ಆಣೆ ಪ್ರಮಾಣ ಮಾಡಿಸುತ್ತಿದ್ದಾರೆ. ಇವರ ವಿರುದ್ದ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ತುಮಕೂರು ನಗರದ ಜೆಡಿಎಸ್ ಮುಖಂಡ ಗೋವಿಂದರಾಜು ಅವರು ಮುಂದಿನ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ಅಮಾಯಕ ಮತದಾರರನ್ನ ದೇವಸ್ಥಾನಕ್ಕೆ ಕರೆದೊಯ್ದು ಹಣ ನೀಡಿ ದೇವರ ಮುಂದೆ ಆಣೆ ಪ್ರಮಾಣ ಮಾಡಿಸುತ್ತಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಆಪಾದಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮಾಯಕ ಬಡವರನ್ನ ಖರೀದಿ ಮಾಡುತ್ತಿರುವ ಗೋವಿಂದರಾಜು ವಿರುದ್ಧ ಚುನಾವಣಾ ಆಯೋಗ ಹಾಗೂ ಪೊಲೀಸರು ಕೇಸು ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂಬಂಧ ಶೀಘ್ರದಲ್ಲಿ ಚುನಾವಣಾ ಆಯೋಗಕ್ಕೂ ದೂರು ನೀಡುವುದಾಗಿ ಹೇಳಿದ ಜ್ಯೋತಿ ಗಣೇಶ್, ನಗರದ ಮತದಾರರು ಇಂತಹ ಆಮಿಷಗಳಿಗೆ ಬಲಿಯಾಗಬಾರದು ಎಂದು ವಿನಂತಿಸಿದರು. ಸುಮಾರು ಒಂದು ತಿಂಗಳಿನಿಂದ ನಗರದ ವಿವಿಧ ವಾರ್ಡ್ಗಳ ಬಡ ಹಾಗೂ ಅಮಾಯಕ ಮತದಾರರನ್ನ ದೇವಸ್ಥಾನಗಳಿಗೆ ಕರೆದೊಯ್ದು ಹಣ ಕೊಟ್ಟು ಆಣೆ ಪ್ರಮಾಣ ಮಾಡಿಸುತ್ತಿರುವುದು ಗೊತ್ತಾಗಿದೆ. ಸಿಗಂದೂರು ಚೌಡೇಶ್ವರಿ, ತುಮಕೂರು ಬಳಿಯ ಎತ್ತೇನಹಳ್ಳಿ ಮಾರಂಭ, ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಿಗೆ ಕರೆದೊಯ್ದು ದೇವರ ಫೋಟೋ ಇಟ್ಟು ಆಣೆ ಮಾಡಿಸಿ ಜನರ ಭಾವನಾತ್ಮಕ ವಿಚಾರಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವುದು ದುರಂತ ಎಂದರು. ಜನ ದೇವರ ಮೇಲೆ ಇಟ್ಟಿರುವ ನಂಬಿಕೆ ಕೊಂಡುಕೊಳ್ಳುವ ಪ್ರಯತ್ನ ಇದಾಗಿದೆ. ಕಳೆದ ಬಾರಿಯ ಚುನಾವಣೆಯಲ್ಲೂ ಶಕ್ತಿ ದೇವತೆಗಳ ಫೋಟೋಗಳನ್ನು ಮಹಿಳೆಯರ ಮುಂದೆ ಇಟ್ಟು ಆಣೆ ಪ್ರಮಾಣದ ಮೂಲಕ ಮತ ಹಾಕಿಸಿಕೊಂಡಿದ್ರು. ಈ ಬಾರಿಯೂ ಅಂತಹದ್ದೇ ವಾಮಮಾರ್ಗದಲ್ಲಿ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದನ್ನು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜ್ಯೋತಿ ಗಣೇಶ್ ಒತ್ತಾಯಿಸಿದರು. ಜನರ ಬಡತನವನ್ನ ತಮ್ಮ ರಾಜಕೀಯ ಬಂಡವಾಳ ಮಾಡಿಕೊಳ್ಳುವ ಗೋವಿಂದರಾಜು ಪ್ರಯತ್ನಕ್ಕೆ ಯಶಸ್ಸು ಸಿಗುವುದಿಲ್ಲ. ಇಂತಹ ಪ್ರಜಾಪ್ರಭುತ್ವ ವಿರೋಧಿ ಕಾರ್ಯವನ್ನ ಬಿಜೆಪಿ ಖಂಡಿಸುತ್ತದೆ ಎಂದು ಹೇಳಿದರು. ನಿನ್ನೆ ಟಿವಿನಲ್ಲಿ ಹರಿದಾಡ್ತು ಮತ್ತು ಸಾಕಷ್ಟು ಆನ್ಲೈನ್ ಪೇಪರ್ಗಳಲ್ಲಿ ಏನ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗಳನ್ನು ಮಾಡಕ್ಕೆ ಇಷ್ಟಪಡ್ತೇನೆ. ಕಳೆದ ಸುಮಾರು ಒಂದು ತಿಂಗಳಿಂದಲೂ ಕೂಡ ಈ ಒಂದು ವಾಸನೆ ಎಲ್ಲ ಕಡೆ ಹರಿದಾಡ್ತಿದ್ದೆ. ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಬಡ ಜನರನ್ನ ಮುಗ್ಧರನ್ನ ಕರ್ಕೊಂಡು ಹೋಗಿ
ಮೊದಲನೇದಾಗಿ ಸಿಗಲ್ಗುರು ಚೌಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಅಂತ ಮಾಹಿತಿ ಇದೆ. ಅದಾದ್ಮೇಲೆ ತುಮಕೂರು ಸುತ್ತಮುತ್ತ ಇರುವಂತಹ ಎತ್ತೇನಹಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಇರ್ಬೋದು, ಗೂಡೂರಿಂದ ಆಚೆ ಇರುವಂತಹ ಶಿವನಾಂಜನೇಯ ದೇವಸ್ಥಾನ ಇರ್ಬೋದು, ಮತ್ತು ಕ್ಯಾಂಟ್ ಪೋಸ್ಟ್ ಕೊಲ್ಲೂರು ಕ್ಯಾಂಟ್ ಪೋಸ್ಟ್ ಇರುವಂತಹ ಚೌಡೇಶ್ವರಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ಈ ಸುತ್ತಮುತ್ತ, ಮತ್ತು ಈ ಕಡೆ ಕೋರಾತ್ರನ ಎಲ್ಲ ಒಂದು ದೇವಸ್ಥಾನ ಅದನ್ನು ಒಂದು ಈ ರೀತಿ ತುಮಕೂರು ಔಟ್ಸ್ಕರ್ಟ್ಸ್ ಅಲ್ಲಿ ಇರುವಂತಹ ಒಂದು ಏನು ಒಂದು ಯಾತ್ರಾ ಸ್ಥಳಗಳಿದಾವೆ, ಒಂದು ಧಾರ್ಮಿಕ ಒಂದು ಜಾಗಗಳಿದಾವೆ. ಇಂತ ಕಡೆಗೆ ತುಮಕೂರಿನಲ್ಲಿರುವಂತಹ ವಾರ್ಡ್ ವೈಸ್ ಗುಡ್ಡರು ಏನು ತಮ್ಮಗಳಲ್ಲಿದ್ದಾರೆ, ಬಡ ಜನರನ್ನ ಅವರ ಬಡತನ ಒಂದು ಉಪಯೋಗಿಸ್ಕೊಂಡು ಗೋವಿಂದ ರಾಜ್ ಅವರು ಬಸ್ಗಳನ್ನ ಮಾಡಿ ಕುಮಾರ್ ಭಯ್ಯ ಎಲ್ಲರನ್ನು ಕರ್ಕೊಂಡು ಹೋಗಿ ಚೌಡೇಶ್ವರಿ ಒಂದು ಫೋಟೋ ಹೂವ ಇಟ್ಟು 1000 ರೂಪಾಯಿಂದ 2000 ರೂಪಾಯಿ ದುಡ್ಡು ಕೊಟ್ಟು ಆಡಿ ಏನು ವಾಸ್ತವ ಒಂದು ಸತ್ಯಾಂಶನ ಎಲ್ಲಾ ಕಡೆ ಅರ್ಧಾಗಿತ್ತು. ನಿನ್ನೆ ಮೀಡಿಯಾದವರು ಹೋಗಿ ಅದನ್ನ ಟಿವಿನಲ್ಲಿ ಇರ್ಬೋದು, ಎಲ್ಲ ಆನ್ಲೈನ್ ನ್ಯೂಸ್ ನಲ್ಲೂ ಕೂಡ ಬಂದಿದೆ. ಇಂತ ಒಂದು ಪರಿಸ್ಥಿತಿ ನೋಡಿದ್ರೆ ಖಂಡಿತವಾಗ್ಲು ಮುಂದೆ ಯಾರು ಮರ್ಯಾದಸ್ಥರು ಎಲೆಕ್ಷನ್ ನಿಲ್ಲಬಾರದು ಅಂತ ಒಂದು ಸ್ಥಿತಿ ನಿರ್ಮಾಣ ಮಾಡಕ್ಕೆ ಗೋವಿಂದ ರಾಜ್ ಅವರು ಹೊಂಟಿದ್ದಾರೆ ಅಂತ ಅನ್ಕೊಂಡೆ. ದಯವಿಟ್ಟು ಜೆಡಿಎಸ್ ನ ಮುಖ್ಯಸ್ಥರು ಇವ್ರ ಮೇಲೆ ಆಕ್ಷನ್ ತಗೋಬೇಕು. ಮುಖ್ಯವಾಗಿ ಚುನಾವಣಾ ಆಯೋಗ, ಪೊಲೀಸರು ಮತ್ತು ಜಿಲ್ಲಾಡಳಿತ ಶಿವಮೊಗ್ಗ ಅವರ ಮೇಲೆ ಕೇಸ್ ಹಾಕಬೇಕು ಅಂತ ನಾವು ಮುಖಾಂತರ ಒತ್ತಾಯ ಮಾಡ್ತೀವಿ, ಮತ್ತು ಅವರಿಗೆ ಮನವಿಯನ್ನು ಸಹ ಕೊಡ್ತೀವಿ. ನಗರಪಾಲಿಕೆ ಸದಸ್ಯ ಬಿಸಿ ನಾಗೇಶ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹೆಬ್ಬಾಕ ರವಿಶಂಕರ್, ಮುಖಂಡರಾದ ಸಿಎನ್ ರಮೇಶ್, ಹೆಚ್ಎಂ ರವೀಶಯ್ಯ, ಸಾಗರನಹಳ್ಳಿ ವಿಜಯ್ ಕುಮಾರ್, ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ಕಾಳಿದಾಸ ಕಾಲೇಜಿನಲ್ಲಿ ಜಿಲ್ಲಾ ಗೆಳೆಯರ ಬಳಗದ ಗೋವಿಂದರಾಜು ನೇತೃತ್ವದಲ್ಲಿ ಇದೇ 8ರಂದು ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ತುಮಕೂರಿನ ಕಾಳಿದಾಸ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಇದೇ ತಿಂಗಳ 8ರಂದು ಬೃಹತ್ ವೈದ್ಯಕೀಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಗೆಳೆಯರ ಬಳಗದ ಅಧ್ಯಕ್ಷ ಎನ್ ಗೋವಿಂದರಾಜು ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಗೋವಿಂದರಾಜು, ಲಯನ್ಸ್ ಕ್ಲಬ್ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ, ಹೃದಯ ರೋಗ ತಪಾಸಣೆ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ತಪಾಸಣೆ ಮಾಡಿಸಲಾಗುವುದು ಎಂದರು. ನಗರದ 1, 2 ಮತ್ತು 3 ಈ 3 ವಾರ್ಡ್ಗಳ ನಾಗರಿಕರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಕೋರಿದ್ರು. ಈ ಸರಿ ನಾವು 8ನೇ ತಾರೀಕು ಭಾನುವಾರ ಸಿರಾಗೇಟ್ನ ಭಾಗದ ಕಾಳಿದಾಸ ಕಾಲೇಜಿನಲ್ಲಿ ಬೃಹತ್ ವೈದ್ಯಕೀಯ ಉಚಿತ ಆರೋಗ್ಯ ತಪಾಸಣಾ ಮತ್ತು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಸಭಾ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ವಿ, ಅದಕ್ಕೆ ಸಂಪೂರ್ಣ ಸಹಕಾರ ತಮ್ಮ ಕಡೆಯಿಂದ ಬೇಕು. ಈ ಒಂದು ಕ್ಯಾಂಪ್ನಲ್ಲಿ ವಿಶೇಷ ಬೆಂಗಳೂರಿಂದ ಸಾಕಷ್ಟು ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಆ ಡಾಕ್ಟರ್ಸ್ ಕಣ್ಣಿನ ಬಗ್ಗೆ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಇರ್ಬೋದು, ಆಯುರ್ವೇದಿಕ್ಕಲ್ಲಿ ಡೆಂಟಿಸ್ಟ್ಗಳು ಬರ್ತಾ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ಸ್, ಆಮೇಲೆ ಹಾರ್ಟ್ಗೆ ಸಂಬಂಧಪಟ್ಟಂತ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ರವರ ಆರೋಗ್ಯ ಸುಧಾರಣೆಗಾಗಿ ಕೋರಿ ಎತ್ತೇನಹಳ್ಳಿಯ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿ ಮಹಿಳೆಯರಿಗೆ ಸೀರೆ ಕೊಟ್ಟದ್ದಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ರು. ನನಗೆ ಮತ ಹಾಕಿ ಎಂದು ಆಣೆ ಪ್ರಮಾಣ ಮಾಡಿಸಿಲ್ಲ, ಈ ಸಂಬಂಧ ಮಾಧ್ಯಮದವರ ಮೇಲೆ ಹಲ್ಲೆ ಯತ್ನ ನಡೆದಿದ್ದು ತಮಗೆ ಯಾವುದೇ ಮಾಹಿತಿ ಇಲ್ಲವೆಂದು ಗೋವಿಂದರಾಜು ಸ್ಪಷ್ಟಪಡಿಸಿದ್ರು. ಮಾಧ್ಯಮದವರಿಗೆ ಧಮಕಿ ಹಾಕಲಾಗಿದೆ ಎಂಬ ಆರೋಪವನ್ನ ಗೋವಿಂದರಾಜು ಅಲ್ಲಗಳೆದ್ರು. ಈಗ ಕುಮಾರ ಅಣ್ಣ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ನಾವು ಮಾಡಿರೋ ಕಾರ್ಯಕ್ರಮ ಸತ್ಯ. ಊಟನೂ ಹಾಕ್ಸಿದ್ದೀನಿ, ತಿಂಡಿ ಕೊಟ್ಟಿದ್ದೀನಿ ಅಲ್ಲಿ. ತಾವು ಈಗ ಅದು ವಿಡಿಯೋ ಇದೆ ನೋಡಿ, ಬಿರಿಯಾನಿನಾ ಬಿರಿಯಾನಿನಾ ಇರಿ 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 ಎಲ್ಲಿ ಶುಕ್ರವಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀನಪ್ಪ. ಆಯ್ತು, ಬಿರಿಯಾನಿ ಅಂತ ಹೇಳಿದ್ಯಲ್ಲಪ್ಪ, ಎಲ್ಲಪ್ಪ ಮಾಡವ್ರೆ ಇದೆ, ನಾನು ಒಪ್ಕೊಂಡಿದ್ದೀನಲ್ಲ ಈಗ ತಿಂಡಿ ಕೊಟ್ಟಿದ್ದೀನಿ. ಈಗ ನೋಡಿ,
ಬಿರಿಯಾನಿ ನನಗ್ ಗೊತ್ತಿಲ್ಲಪ್ಪ, ನೀವು ಏನ್ ಮಾತಾಡಿದ್ರು, ನಿಮ್ಮಲ್ಲಿ ಏನೇನ್ ಮಾತಾಡಿದ್ರು, ನನ್ನ ಮುಂದೆ ಯಾವ್ದು ನಡೆದಿಲ್ಲ ಡಿಸ್ಕಷನ್ ಸರ್. ಈಗ ಯಾರು ಕನ್ಫರ್ಮ್ ಇಲ್ಲ, 222 ಸೀಟ್ಗೂ ಇನ್ನೂ ಕನ್ಫರ್ಮ್ ಇಲ್ಲ. ಗೆದ್ದಿರೋರು 40 ಜನ ಬಿಟ್ರೆ ಇಲ್ಲಿವರೆಗೂ ಯಾರಿಗೂ ಕನ್ಫರ್ಮ್ ಮಾಡಿಲ್ಲ. ಅವ್ರ ಸಂಘಟನೆ ಮಾಡ್ತಾವ್ರೆ ಇವ್ರೆ, ಅವ್ರಿಗೂ ಟಿಕೆಟ್ ಕನ್ಫರ್ಮ್ ಇಲ್ಲ. ಯಾರು ಕೇಳಿರ್ಬೋದು ದೇವೇಗೌಡರು, ಬಟ್ ಯಾರಿಗೂ ಟಿಕೆಟ್ ಕನ್ಫರ್ಮ್ ಮಾಡಿಲ್ಲ. ನಾನು ಈಗ JDS ಪಕ್ಷದಲ್ಲಿ ಇದ್ದೀನಿ, ನಾನು ಸಹ ಎಲ್ಲರಿಗೂ ಕೇಳ್ತಾ ಇದ್ದೀನಿ ಮುಂದೆ ಸಹಕಾರ ಮಾಡಪ್ಪ. ಟಿಕೆಟ್ ಅಂತ ಹೇಳಿಲ್ಲ ನೋಡು, ಇದನ್ನೇ ನೀವು ತಪ್ಪು ಮಾಡೋದು. ಈಗ ಟಿಕೆಟ್ ವಿಚಾರ ಅವ್ರಿಗೇನೇನು ಅನೌನ್ಸ್ ಮಾಡಿದ್ರೆ ಇಡೀ 224 ಕ್ಷೇತ್ರದಲ್ಲಿ ಕೇಳ್ತಾರೆ. ಹಾಫ್ಕಾಮ್ಸ್ ಅಧ್ಯಕ್ಷ ವಿಜಯ್ ಕುಮಾರ್ ಗೌಡ, ನಗರಸಭೆ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್, ಲಲಿತಮ್ಮ ಸೇರಿದಂತೆ ಅನೇಕ ಮಹಿಳೆಯರು ಪಾಲ್ಗೊಂಡಿದ್ರು. ನಾಗರಿಕರ ವಿರುದ್ಧ ನಿರ್ಲಕ್ಷಿಸಿ ತಿಪಟೂರಿನಲ್ಲಿ ವೈನ್ ಸ್ಟೋರ್ಗೆ ಲೈಸೆನ್ಸ್ ನೀಡಿದ ಕ್ರಮ ಖಂಡಿಸಿ ನಾಗರಿಕರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ತಿಪಟೂರಿನ ವಿನಾಯಕ ನಗರದಲ್ಲಿರುವ ಧನಲಕ್ಷ್ಮಿ ವೈನ್ ಸೆಂಟರ್ ಅನ್ನ ಸಾರ್ವಜನಿಕರ ವಿರೋಧದಿಂದ ರದ್ದುಗೊಳಿಸಿದ್ದ ಲೈಸೆನ್ಸ್ ಅನ್ನ ಅಬಕಾರಿ ಅಧಿಕಾರಿಗಳು ಮತ್ತೆ ನೀಡಿ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಜನನಿಬಿಡ ಪ್ರದೇಶದಲ್ಲಿ ವೈನ್ ಸೆಂಟರ್ ಆರಂಭಕ್ಕೆ ಅನುಮತಿ ನೀಡಬಾರದೆಂದು ಸಾರ್ವಜನಿಕರು ಒತ್ತಾಯಿಸಿದ್ದರೂ ಸಹ ಲೆಕ್ಕಿಸದೆ ಅಬಕಾರಿ ಅಧಿಕಾರಿಗಳು ಕಾನೂನು ಉಲ್ಲಂಘಿಸಿ ವೈನ್ ಸೆಂಟರ್ ಆರಂಭಕ್ಕೆ ಅನುಮತಿ ನೀಡಿದ್ರು. ಈ ವಿಷಯ ತಿಳಿದು ಈ ಭಾಗದ ಸದಸ್ಯ ಪಿಜೆ ರಾಮಮೋಹನ್ ರವರು ನಾಗರಿಕರೊಂದಿಗೆ ವೈನ್ ಸೆಂಟರ್ ಮುಂಭಾಗ ಧರಣಿ ಮಾಡಿ ಅದನ್ನ ಮುಚ್ಚುವಂತೆ ತಿಳಿಸಿದ್ರು. ಆದರೆ ಅಬಕಾರಿ ಅಧಿಕಾರಿಗಳು ಮತ್ತು ವೈನ್ ಸೆಂಟರ್ ಆರಂಭಕ್ಕೆ ಅನುಮತಿ ನೀಡಿದ್ದರಿಂದ ಅಬಕಾರಿ ಅಧಿಕಾರಿಗಳು ಮಹಿಳೆಯರ ಆಕ್ರೋಶಕ್ಕೆ ಗುರಿಯಾದ್ರು. ಒಂದು ಹಂತದಲ್ಲಿ ಜಿಲ್ಲಾ ಅಬಕಾರಿ ಆಯುಕ್ತರು ಸಾರ್ವಜನಿಕರಿಗೆ ನೋಟಿಸ್ ನೀಡಿ ತಮ್ಮ ಕಚೇರಿಗೆ ಬಂದು ಮಾಹಿತಿ ನೀಡುವಂತೆ ಕೋರಿದ್ರು. ಅಬಕಾರಿ ಉಪ ಆಯುಕ್ತರ ನೋಟಿಸ್ ಮೇರೆಗೆ ನಗರಸಭಾ ಸದಸ್ಯ ಪಿಜೆ ರಾಮಮೋಹನ್ ನೇತೃತ್ವದಲ್ಲಿ 50 ಹೆಚ್ಚು ಮಹಿಳೆಯರು ಸೇರಿದಂತೆ 75 ಮಂದಿ ತಿಪಟೂರಿನ ಜಿಲ್ಲಾಧಿಕಾರಿ ಕಚೇರಿಗಳವರೆಗೆ ಆಗಮಿಸಿದ್ರು. ಅಬಕಾರಿ ಉಪ ಆಯುಕ್ತರು ಕಚೇರಿಯಲ್ಲಿ ಇರದೆ ಕಾರ್ಯನಿಮಿತ್ತ ಕೋಲಾರಕ್ಕೆ ತೆರಳಿದ್ದರಿಂದ ಮಹಿಳೆಯರು ಅಸಮಾಧಾನಗೊಂಡು ಅಬಕಾರಿ ಉಪ ಆಯುಕ್ತರ ವರ್ತನೆಯ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಬಕಾರಿ ಉಪ ಆಯುಕ್ತರ ಬಗ್ಗೆ ಕಚೇರಿಯಲ್ಲಿ ಮಾಹಿತಿ ಕೇಳಲು ಹೋದರೆ ಅಲ್ಲಿನ ಸಿಬ್ಬಂದಿ ಸೌಜನ್ಯದಿಂದ ವರ್ತಿಸುತ್ತಿಲ್ಲವೆಂದು ಮಹಿಳೆಯರು ದೂರಿದ್ರು. ಜನನಿಬಿಡ ಪ್ರದೇಶದಲ್ಲಿ ವೈನ್ ಸೆಂಟರ್ಗೆ ಅನುಮತಿ ನೀಡಿದ್ದನ್ನ ರದ್ದುಗೊಳಿಸುವವರೆಗೂ ಅಬಕಾರಿ ಉಪ ಆಯುಕ್ತರ ಕಚೇರಿ ಮುಂಭಾಗದಿಂದ ತೆರಳುವುದಿಲ್ಲವೆಂದು ನಗರಸಭಾ ಸದಸ್ಯ ರಾಮಮೋಹನ್ ಪಟ್ಟು ಹಿಡಿದ್ರು. ವೈನ್ ಸೆಂಟರ್ಗೆ ಲೈಸೆನ್ಸ್ ನೀಡಬಾರದೆಂದು ನಾಗರಿಕರು ಕೋರಿದ್ರು, ಅಧಿಕಾರಿಗಳು ಒತ್ತಡಕ್ಕೆ ಮಣಿದಿದ್ದಾರೆಂದು ದೂರಿದ್ರು. ಕುಣಿಗಲ್ ತಾಲೂಕು ಹುಳಿಯೂರು ದುರ್ಗಾ ದೇವಸ್ಥಾನದ ಬೀಗ ತೆರೆಯದೆ ಪೂಜೆಗೆ ಬಂದಿದ್ದ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇವು ತಡವಾಗಿ ಬಂದು ಬೀಗ ತೆಗೆದು ಪೂಜೆ ನೆರವೇರಿಸಿದ್ರು. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದ ಹಳೆಯೂರಿನ ಹುಲಿಯೂರಮ್ಮ ದೇವಸ್ಥಾನದ ವಿವಾದ ಬಗೆಹರಿದಂತಿಲ್ಲ. ಶುಕ್ರವಾರ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಆರಂಭವಾಗಬೇಕಿತ್ತು. ಆದರೆ ಬೆಳಗ್ಗೆ 11 ಗಂಟೆಯಾದರೂ ದೇವಸ್ಥಾನದ ಬೀಗ ತೆಗೆಯದ ಕಾರಣ ದೂರದ ಊರುಗಳಿಂದ ಬಂದು ಕಾದಿದ್ದ ಭಕ್ತರು ಆಕ್ರೋಶಗೊಂಡಿದ್ರು. ಹುಲಿಯೂರಮ್ಮ ದೇವಸ್ಥಾನದ ಪೂಜೆ ವಿಚಾರದಲ್ಲಿ ಪೂಜಾರರ ಸಂಬಂಧಿಗಳ ಎರಡು ಗುಂಪಿನ ನಡುವೆ ವಿವಾದವಿದ್ದು ಬಗೆಹರಿಯುವವರೆಗೂ ದೇವಸ್ಥಾನದ ಜವಾಬ್ದಾರಿಯನ್ನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ವಹಿಸಲಾಗಿತ್ತು. ಗುರುವಾರದ ಪೂಜೆ ಮುಗಿದ ನಂತರ ದೇವಸ್ಥಾನಕ್ಕೆ ಬೀಗ ಹಾಕಿಕೊಂಡು ಇವ ಸೋಮಶೇಖರ್ ಕೀಲಿ ತೆಗೆದುಕೊಂಡು ಹೋಗಿದ್ರು. ಹುಲಿಯೂರಮ್ಮ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಗಳಿರುತ್ತವೆ. ಬೆಳಗ್ಗೆ 6 ಗಂಟೆಯಿಂದಲೇ ದೇವರ ಅಭಿಷೇಕ ಅಲಂಕಾರ ಪೂಜೆ ಏರ್ಪಡಿಸಲಾಗುತ್ತದೆ. ಇದಕ್ಕಾಗಿ ಬೆಂಗಳೂರು, ತುಮಕೂರು, ರಾಮನಗರ, ಚಿತ್ರದುರ್ಗ ಮತ್ತಿತರ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಬೆಳಗಿನಿಂದಲೇ ಬಂದು ಕಾಯುತ್ತಾ ಕುಳಿತಿದ್ರು. ಆದರೆ ಇವೊ ಸೋಮಶೇಖರ್ 11 ಗಂಟೆಗೆ ಬಂದು ಬೀಗ ತೆರೆದಾಗ ಭಕ್ತರು ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು. ಭಕ್ತರು ಅಧಿಕಾರಿಗೆ ಫೋನ್ ಮಾಡಿ ಒತ್ತಡ ಹಾಕಿದ್ದಾರೆ. ನಂತರ ಇವು ಬಂದು ಬಾಗಿಲು ತೆರೆದ ನಂತರ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿದ್ವು. ಇದು ಮುಜರಾಯಿ ಇಲಾಖೆ ವ್ಯಾಪ್ತಿಯ ಗ್ರೇಡ್ ಬಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವರ್ಷಕ್ಕೆ 2-3 ಕೋಟಿ ರು ಆದಾಯವಿದೆ. ತುಮಕೂರು ಬಳಿ ಸಾಸಲು ಗ್ರಾಮದಲ್ಲಿ ವಾಲ್ಮೀಕಿ ಯುವಕ ಸಂಘ ಅದ್ದೂರಿಯಾಗಿ ಮಹರ್ಷಿ ಜಯಂತಿ ಆಚರಿಸಿದರು.
ತುಮಕೂರು ತಾಲೂಕು ಗೂಳೂರು ಹೋಬಳಿ ಸಾಸಲು ಗ್ರಾಮದಲ್ಲಿ ಸ್ಥಳೀಯ ವಾಲ್ಮೀಕಿ ಯುವಕ ಸಂಘ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಿತು. ಶಿರಾ ತಾಲೂಕು ಶಿಡ್ಲುಕೋಣ ವಾಲ್ಮೀಕಿ ಸಂಸ್ಥಾನದ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿಗಳ ಸಾನ್ನಿಧ್ಯದ ಈ ಸಮಾರಂಭವನ್ನ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ, ಬೇಡ ಜನಾಂಗಗಳಲ್ಲಿ ಜನಿಸಿ ಸಾಮಾನ್ಯ ಬೇಟೆಗಾರನಾಗಿದ್ದ ವಾಲ್ಮೀಕಿ ನಂತರ ತಪಸ್ಸು ಮಾಡಿ ಜ್ಞಾನ ಸಿದ್ಧಿಸಿಕೊಂಡು ರಾಮಾಯಣದಂತಹ ಮಹಾನ್ ಗ್ರಂಥ ರಚಿಸಿದ್ರು ಎಂದರು. ರಾಮಾಯಣದಲ್ಲಿ ಆದರ್ಶಗಳನ್ನ ಹೇಳುವ ಮೂಲಕ ಸಮಾಜಕ್ಕೆ ಶ್ರೇಷ್ಠ ಸಂದೇಶಗಳನ್ನ ನೀಡಿದ ವಾಲ್ಮೀಕಿ ಮಹರ್ಷಿಯವರು ಪ್ರಪಂಚದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ ಎಂದು ಹೇಳಿದ್ರು. ಅನುಷ್ಠಾನವನ್ನು ಮಾಡಿಕೊಂಡು 24,000 ಶ್ಲೋಕಗಳ ಗ್ರಂಥದ ರಚನೆಯನ್ನು ಮಾಡಿ ಜಗತ್ತಿಗೆ ಪರಮ ಜ್ಞಾನವನ್ನು ತೋರಿಸಿಕೊಟ್ಟಿರ್ತಕ್ಕಂತಹ ಮಹತ್ ತಪಸ್ವಿ ಮಹರ್ಷಿಯ ತ್ರೈಲೋಕ್ಯಕ್ಕಷ್ಟೇ ಅಲ್ಲದೆ 14 ಲೋಕಗಳಲ್ಲಿ ಗ್ರಂಥವನ್ನು ಸಮರ್ಪಣೆ ಮಾಡಿರ್ತಕ್ಕಂತಹ ವಿಧವತ್ತ ಪಂಡಿತೋತ್ತಮನ. ಈ ವೇಳೆ ಹಾಲು ತುಪ್ಪ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಯಿತು. ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮಾತನಾಡಿ, ಮಧುಗಿರಿಯಲ್ಲಿ ಶಾಸಕನಾಗಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋತಾಗ ಜನಸೇವೆ ಜೊತೆಗೆ ಕಲಾ ಸೇವೆಯನ್ನು ಮಾಡಬೇಕು ಎಂದು ಹಣೆ ಬರಹ ಎಂಬ ಚಿತ್ರ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ತಾಂತ್ರಿಕ ತಜ್ಞರ ಕೊರತೆಯಿಂದಾಗಿ ಸಿನಿಮಾವನ್ನ ಆರಂಭದಲ್ಲೇ ನಿಲ್ಲಿಸಿ ಆ ವೇಳೆಗೆ 1.25 ಕೋಟಿ ಹಣ ವ್ಯಯವಾಗಿತ್ತು ಎಂದರು. ಒಂದು ಚಿತ್ರತಂಡದ ನಿರ್ಮಾಪಕ ಆಗ್ಬೇಕು ಅನ್ನುವಂತ ಒಂದು ಮಹಾ ಆಸೆ ಇಟ್ಟುಕೊಂಡಿದ್ದೆ. ಯಾಕೆಂದ್ರೆ ನನ್ನ ರಾಜಕೀಯದಲ್ಲಿ ಎಲ್ಲ ಒಂದು ಕಡೆ ಸೋತಾಗ ಮಧುಗಿರಿಯಲ್ಲಿ ಫಸ್ಟ್ ಟೈಮ್ ನಾನು ಎಂ ಎಲ್ ಎ ಆಗಿ ಎರಡನೇ ಟೈಮ್ ನಾನು ಗ್ರಾಮಾಂತರ ಕಾಂಗ್ರೆಸ್ ಯಾವಾಗ ಸೋತ ಎರಡನೇ ಟೈಮಲ್ಲಿ ಬರೀ 600 ಓಟು ನಾನು ಸೋಲ್ಬೇಕಾಗಿತ್ತು. ಅವತ್ತಿನ ದಿವಸ ನಾನು ಕೂಡ ನೋಡೋಣ ನಡಿಯಪ್ಪ, 4-5 ವರ್ಷ ಟೈಮ್ ಐತೆ, ವೇಸ್ಟ್ ಮಾಡೋದು ಬರ, ನಾನು ಒಂದು ಫಿಲ್ಮ್ ತೆಗೆಯೋಣ ಅನ್ನೋಂತ ಒಂದು ಭಾವನೆ ಇಟ್ಕೊಂಡು ಕೆಲವು ಹಿರಿಯ ನಟಿಯರು ಮತ್ತೆ ಹಿರಿಯ ನಾಯಕರನ್ನ ಹಾಕೊಂಡು ಮತ್ತೆ ಹೊಸ ನಟ ಹೀರೋ ಬಂದ್ಬಿಟ್ಟು. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ರಾಮಚಂದ್ರಯ್ಯ, ತಾಲೂಕು ಪಂಚಾಯತಿ ಸದಸ್ಯ ಗೋವಿಂದರಾಜು, ಮಸ್ಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೂಪಾ ಮೋಹನ್, ಮುಖಂಡರಾದ ಕೆಂಪ ಹನುಮಯ್ಯ ಮತ್ತಿತರರು ಭಾಗವಹಿಸಿದ್ರು. ನೆಲಮಂಗಲದಲ್ಲಿ ಹಳೆ ಸೇತುವೆಯೊಂದು ಭಾರಿ ಮಳೆಗೆ ಕುಸಿದಿದೆ. ಇದರಿಂದ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಕಳೆದ ಒಂದು ತಿಂಗಳಿಂದ ಬಿಟ್ಟು ಬಿಡದೆ ಸುರಿದ ಭಾರೀ ಮಳೆಗೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿದ್ದ ಹಳೆಯ ಸೇತುವೆ ಕುಸಿದು ಬಿದ್ದಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಪಟ್ಟಣದ ಪೇಟೆ ಬೀದಿಯಲ್ಲಿ ನಡೆದಿದೆ. ಇಲ್ಲಿ 1890ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ಸೇತುವೆ ನಿರ್ಮಿಸಲಾಗಿದ್ದು ಸುಮಾರು 127 ವರ್ಷ ಹಳೆಯದಾಗಿರುವ ಈ ಸೇತುವೆ ಶಿಥಿಲಾವಸ್ಥೆ ತಲುಪಿದೆ. ಆದರೂ ಪುರಸಭೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿರಲಿಲ್ಲ. ಕಳೆದ ರಾತ್ರಿಯಿಡೀ ಸುರಿದ ಜಡಿ ಮಳೆಗೆ ಸೇತುವೆಯ ಮಧ್ಯಭಾಗದಲ್ಲಿನ ಸುಮಾರು 4 ಅಡಿ ಅಗಲ ಸೇತುವೆ ಕುಸಿದು ಬಿದ್ದಿದೆ. ಇದರಿಂದ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡುತ್ತಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪುರಸಭೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿರುವಾಗ ಸ್ಥಳೀಯರು ಆಗಮಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಸೇತುವೆ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಪುರಸಭೆ ಸದಸ್ಯ ಗಂಗಾಧರ್ ಮಾತನಾಡಿ, ಸೇತುವೆ ಶಿಥಿಲಗೊಂಡಿರುವ ಬಗ್ಗೆ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆರೋಪಿಸಿದ್ರು. ಇನ್ನು ಮುರಿದು ಬಿದ್ದಿರುವ ಭಾಗವನ್ನ ತಾತ್ಕಾಲಿಕವಾಗಿ ರಿಪೇರಿಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಬೇಕು, ಶೀಘ್ರ ಹೊಸ ಸೇತುವೆ ನಿರ್ಮಿಸಬೇಕೆಂದು ಒತ್ತಾಯಿಸಿದ್ರು. ಫುಟ್ಪಾತ್ ವ್ಯಾಪಾರಿಗಳ ಎತ್ತಂಗಡಿ ಕ್ರಮ ಖಂಡಿಸಿ ತುಮಕೂರಿನಲ್ಲಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದ್ರು. ಫುಟ್ಪಾತ್ ವ್ಯಾಪಾರಿಗಳ ಎತ್ತಂಗಡಿಗೆ ಮುಂದಾಗಿರುವ ಕ್ರಮ ಖಂಡಿಸಿ ತುಮಕೂರಿನಲ್ಲಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದ್ರು. ನಗರದ ಬಿಜಿಎಸ್ ವೃತ್ತದಲ್ಲಿ ಜಿಲ್ಲಾ ಫುಟ್ಪಾತ್ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಪಾಲಿಕೆ ತನ್ನ ನಿರ್ಧಾರ ಕೈಬಿಡುವಂತೆ ಆಗ್ರಹಿಸಿದ್ರು. ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಕೆ ಸುಬ್ರಹ್ಮಣ್ಯ ಮಾತನಾಡಿ, ಫುಟ್ಪಾತ್ ವ್ಯಾಪಾರಿಗಳು ಯಾವುದೇ ಜೀವನ ಭದ್ರತೆ ಇಲ್ಲದೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅದರಲ್ಲೂ ನಗರದ ಎಂಜಿ ರಸ್ತೆಯಲ್ಲಿ 100+ ಮಂದಿ ಫುಟ್ಪಾತ್ ವ್ಯಾಪಾರ ಮಾಡಿ ತಮ್ಮ ಕುಟುಂಬಗಳನ್ನು ಸಾಕುತ್ತಿದ್ದಾರೆ. ಆದರೆ ಈಗ ಅವರನ್ನು ಎತ್ತಿಸಲು ಮುಂದಾಗಿರುವ ಕ್ರಮ ಸರಿಯಲ್ಲ ಎಂದು ಖಂಡಿಸಿದ್ರು. 2 ದಿನದ ಹಿಂದೆ ಪೊಲೀಸರು ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ವ್ಯಾಪಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವ್ಯಾಪಾರಿಗಳು ಅಂಗಡಿ ಎತ್ತಿಕೊಂಡು ಎಲ್ಲಿಗೆ ಹೋಗುತ್ತಾರೆ? ಪಾಲಿಕೆ ಎಂಜಿ ರಸ್ತೆಯ ಫುಟ್ಪಾತ್ ವ್ಯಾಪಾರಿಗಳಿಗೆ ಪರ್ಯಾಯ ಜಾಗ ನೀಡಬೇಕು, ಇಲ್ಲ ಇಲ್ಲಿಯೇ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ತುಮಕೂರು ಜಿಲ್ಲಾ ಫುಟ್ಪಾತ್ ವ್ಯಾಪಾರಿಗಳ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರತಕ್ಕಂಥ ಉದ್ದೇಶ ಎಂಜಿ ರೋಡಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂಥ ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ವ್ಯಾಪಾರ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತದಿಂದ, ಪೊಲೀಸ್ ಇಲಾಖೆಯಿಂದ, ಪಾಲಿಕೆಯಿಂದ ಪದೇ ಪದೇ ಅವರಿಗೆ ಇವತ್ತು ವ್ಯಾಪಾರ ಮಾಡಬಾರ್ದು ಅಂತೇಳಿ ಎತ್ತಂಗಡಿ ಮಾಡ್ತಾ ಇರತಕ್ಕಂಥ ಪರಿಸ್ಥಿತಿ ಒಳಗಡೆ ಇವತ್ತು ಸಾಲ ಸೋಲ ಮಾಡಿ ಇವತ್ತು ಅವರು ವ್ಯಾಪಾರವನ್ನು ಮಾಡಿ ಅವ್ರ ಜೀವನವನ್ನು ಸಾಗಿಸ್ತಾ ಇರತಕ್ಕಂಥ ಇದರೊಳಗಡೆ ಸರ್ಕಾರಕ್ಕೆ ಇವತ್ತು 1 ಪೈಸಾ ಅವರು ಹೊರೆ ಆಗ್ತಾ ಇಲ್ಲ.
ಇವತ್ತು ಫುಟ್ಪಾತ್ ವ್ಯಾಪಾರಿಗಳಿಗೆ ಬದುಕಲು ಬಿಡದಲೆ ಅವ್ರನ್ನ ವ್ಯಾಪಾರದಿಂದ ಎತ್ತಂಗಡಿ ಮಾಡ್ತಾ ಇರ್ತಕ್ಕಂಥ ಕ್ರಮವನ್ನು ಕಂಡ್ವಿ. ಅಲ್ಲಿ ಎಂ ಜಿ ರೋಡಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥ ಕಳೆದ 20 ವರ್ಷಗಳಿಂದ ವ್ಯಾಪಾರ ಮಾಡ್ತಿರ್ತಕ್ಕಂಥ ಫುಟ್ಪಾತ್ ವ್ಯಾಪಾರಿಗಳಿಗೆ ಮಹಾನಗರ ಪಾಲಿಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವ್ರಿಗೆ ತೊಂದರೆಯಿಂದ ಇದು ಮಾಡಬೇಕು. ಪಾಲಿಕೆ ಇವತ್ತಾಗಲೇ ಇವತ್ತು ಫುಟ್ಪಾತ್ ವ್ಯಾಪಾರಿಗಳ ವೆಂಡಿಂಗ್ ಕಮಿಟಿಯನ್ನು ಇದೆ, ವೆಂಡಿಂಗ್ ಕಮಿಟಿಯನ್ನು ಇವತ್ತು ಸಭೆ ಕರೀತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರದ 2014 2009 ಕಾಯ್ದೆ ತಂದಿದೆ, ರಾಜ್ಯ ಸರ್ಕಾರ ಕಾಯ್ದೆ ತಂದಿದೆ, ಸರ್ವೆ ಮಾಡಿದ್ದಾರೆ ಮಹಾನಗರ ಪಾಲಿಕೆನೇ ಇವತ್ತು ಸರ್ವೆ ಮಾಡಿ ಅವ್ರಿಗೆ ಪುನರ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದ್ರಲ್ಲಿ ವಿಫಲ ಆಗಿ ಇವತ್ತು ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ, ಅವ್ರು ಬದುಕಲು ಕಷ್ಟ ಆಗ್ತಾ ಇದೆ. ಹಂಗಾಗಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಮುಖಂಡರಾದ ಇಬ್ರಾಹಿಂ, ಲಕ್ಷ್ಮಮ್ಮ, ಜಿಯಾವುಲ್ಲಾ, ಶಿವರಾಜು, ನಾಗರಾಜು ಇತರರು ಹಾಜರಿದ್ದರು. ತುಮಕೂರಿನಲ್ಲಿ ಅಂತರ್ ಕಾಲೇಜು ಮಟ್ಟದ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಉಂಟಾಗುವ ಸೋಲನ್ನ ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಪಿ ಜೋಯಲ್ ಜಯಪ್ರಕಾಶ್ ಕರೆ ನೀಡಿದರು. ತುಮಕೂರಿನಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಮತ್ತು ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜಿನ ಆಶ್ರಯದಲ್ಲಿ 14ನೇ ಅಂತರ್ ಕಾಲೇಜುಗಳ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಜೊತೆಗೆ ಕ್ರೀಡಾ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕೆಂದು ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯ ಹಣಕಾಸು ವಿಭಾಗದ ಅಧಿಕಾರಿ ಪರಮಶಿವಯ್ಯನವರು ಪಾರಿವಾಳ ಹಾರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ತುಮಕೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ಸಂಯೋಜಕ ಆರ್ ಸುದೀಪ್ ಕುಮಾರ್, ಸಿದ್ದಾರ್ಥ ಕಾಲೇಜಿನ ದೈಹಿಕ ಶಿಕ್ಷಕ ರಾಮ್ ನಾಯ್ಕ, ತುಮಕೂರು ವಿವಿಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಎ ಸುನಿಲ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ವಿವಿ ವ್ಯಾಪ್ತಿಯ ಕಾಲೇಜುಗಳ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ಚಿಂತನೆಗಳು ಎಲ್ಲಾ ವರ್ಗ ಸಮುದಾಯಕ್ಕೆ ಅನ್ವಯವಾಗಲಿದೆ, ಇದನ್ನು ಕೇವಲ ಒಂದು ವರ್ಗಕ್ಕೆ ಸೀಮಿತಗೊಳಿಸಿ ನೋಡಬಾರದು ಎಂದು ತಹಶೀಲ್ದಾರ್ ನಾಗರಾಜ್ ತಿಳಿಸಿದರು. ತಾಲೂಕು ಆಡಳಿತ ಕುಣಿಗಲ್ ಪಟ್ಟಣದ ಕಂದಾಯ ಭವನದಲ್ಲಿ ಏರ್ಪಡಿಸಿದ್ದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಾಮಾಯಣ ಸೇರಿದಂತೆ ಹಲವು ಕಾವ್ಯಗಳನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಗಳು ಮಾನವರು ಶಾಂತಿ, ಸಹಬಾಳ್ವೆ, ಗುರು ಹಿರಿಯರಲ್ಲಿ ಗೌರವದೊಂದಿಗೆ ನಡೆದುಕೊಳ್ಳುವ ಮೂಲಕ ನೆಮ್ಮದಿಯುತ ಜೀವನ ನಡೆಸಿ ಶಾಂತಿಯುತ ಸಮಾಜ ನಿರ್ಮಿಸಲು ಸಹಕಾರಿಯಾಗುವ ಸಂದೇಶವನ್ನ ಹಲವು ಶತಮಾನಗಳ ಹಿಂದೆಯೇ ನೀಡಿದ್ದಾರೆ. ರಾಮಾಯಣ ಮಹಾಕಾವ್ಯದಲ್ಲಿನ ರಾಮನ ವ್ಯಕ್ತಿತ್ವ ಸಾರ್ಥಕ ಮನುಷ್ಯನ ಲಕ್ಷಣಗಳ ಗುಣಗಳನ್ನು ಹೇಳುತ್ತದೆ. ಅಂತೆಯೇ ಸೀತೆಯ ವ್ಯಕ್ತಿತ್ವ ಸೇರಿದಂತೆ ಪ್ರತಿಯೊಬ್ಬರ ವ್ಯಕ್ತಿತ್ವವು ಕುಟುಂಬದಲ್ಲಿನ ಸದಸ್ಯರ ವ್ಯಕ್ತಿತ್ವ ವೃದ್ಧಿಗೆ ಪೂರಕವಾಗಿದೆ ಎಂದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ಮಾತನಾಡಿ, ಮನುಷ್ಯರು ದ್ವೇಷ ಅಸೂಯೆ ತೊರೆದು ಶಾಂತಿ ನೆಮ್ಮದಿಯಿಂದ ಸಹಬಾಳ್ವೆ ನಡೆಸಿದಾಗ ನೆಮ್ಮದಿಯುತ ಸಮಾಜ ನಿರ್ಮಾಣವಾಗುತ್ತದೆ ಎಂದರು. ಶಿಕ್ಷಕ ಶ್ರೀನಿವಾಸ್, ಪುರಸಭಾಧ್ಯಕ್ಷೆ ನಳಿನಾ, ಇಒ ನಾರಾಯಣಸ್ವಾಮಿ, ತಾಲೂಕು ಪಂಚಾಯಿತಿ ಸದಸ್ಯೆ ಉಷಾ, ಅರುಣ್ ಕುಮಾರ, ಬಿಇಒ ಸೋಮಶೇಖರ್, ಸಿಪಿಐ ಬಾಳೇಗೌಡ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಮಾಗಡಿಯಲ್ಲಿ ತಾಲೂಕು ಆಡಳಿತದಿಂದ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ಮಾಗಡಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ವಾಲ್ಮೀಕಿ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ಈ ವೇಳೆ ತಾಲೂಕು ದಂಡಾಧಿಕಾರಿ ಲಕ್ಷ್ಮೀ ಸಾಗರ್ ಮಾತನಾಡಿ, ವಾಲ್ಮೀಕಿ ಮಹರ್ಷಿಗಳು ಅನುಸರಿಸಿದ ಮೌಲ್ಯ ಹಾಗೂ ಸಂದೇಶಗಳು ನಮ್ಮೆಲ್ಲರಿಗೂ ಆದರ್ಶ. ಇಂತಹ ಒಬ್ಬ ಮಹಾನ್ ಪುರುಷನನ್ನ ಇಂದು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ರಾಮಾಯಣದಂತಹ ಮಹಾನ್ ಕೃತಿ ರಚಿಸುವ ಮೂಲಕ ದೇಶಕ್ಕೆ ಉತ್ತಮ ಸಂದೇಶ, ಬದುಕಿನ ಮೌಲ್ಯವನ್ನ ತಿಳಿಸಿಕೊಟ್ಟಿದ್ದಾರೆ. ಜಗತ್ತೇ ನಿಬ್ಬೆರಗಾಗಿಸುವಂತಹ ರಾಮಾಯಣ ಗ್ರಂಥವನ್ನ ಪ್ರತಿಯೊಬ್ಬರೂ ಓದುವ ಅಗತ್ಯವಿದೆ ಎಂದು ಹೇಳಿದರು. ವಾಲ್ಮೀಕಿ ಕವಿಯ ಜ್ಞಾನ ಮತ್ತು ಮೌಲ್ಯಗಳು ಮತ್ತೆ ಸಂದೇಶಗಳು ಕನ್ನಡದ ಎಲ್ಲಾ ಜನತೆಗೆ ಕೂಡ ತಲುಪಬೇಕು ಅಂತ ಹೇಳಿ ಅನ್ನೋದು ನನ್ನ ಒಂದು ಆಶಯ. ಸೊ ಇದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಪ್ರಯತ್ನ ಪಡಬೇಕಾಗುತ್ತೆ. ಅದಕ್ಕೆ ನಮ್ಮ ಕಡೆಯಿಂದ ಏನಾಗಬೇಕು ಅದನ್ನ ಕೂಡ ನಾವು ಮಾಡ್ತೇವೆ. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಮುರುಡಯ್ಯ, ಶಿಕ್ಷಣ ಇಲಾಖೆಯ ವಿರೂಪಾಕ್ಷ ನರಸಿಂಹಮೂರ್ತಿ, ಪುರಸಭೆ ಶಿವಪ್ಪ, ದಲಿತ ಮುಖಂಡ ಶಿವಣ್ಣ, ಲಕ್ಷ್ಮಣ್ ಇತರರು ಇದ್ದರು. ಕುಣಿಗಲ್ ತಾಲೂಕು ಸಂತೆ ಮಾವತ್ತೂರಿನಲ್ಲಿ ರೈತರ ಜಮೀನಿಗೆ ರಾಸಾಯನಿಕ ತ್ಯಾಜ್ಯ ಹರಿಯುತ್ತಿದ್ದು ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಭೇಟಿ ನೀಡಿ ಪರಿಶೀಲಿಸಿದರು.
ಅಪಾಯಕಾರಿ ರಾಸಾಯನಿಕಯುಕ್ತ ತ್ಯಾಜ್ಯ ನೀರು ಕುಣಿಗಲ್ ತಾಲೂಕು ಸಂತೆಮಾವತ್ತೂರು ಸಮೀಪದ ರೈತರ ಜಮೀನಿಗೆ ಹರಿಸುವ ಹಿನ್ನೆಲೆಯಲ್ಲಿ ರೈತರ ದೂರಿನ ಮೇರೆಗೆ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಇಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಂತೆಮಾವತ್ತೂರು ಸಮೀಪದ ಕಲ್ಲನಾಯಕನಹಳ್ಳಿಯ ಗ್ರಾಮದ ಹಲವು ಜಮೀನುಗಳಲ್ಲಿ ಅಪಾಯಕಾರಿ ರಾಸಾಯನಿಕ ತ್ಯಾಜ್ಯ ನೀರು ಹರಿಸಿ ಹೋಗುವ ಟ್ಯಾಂಕರ್ ಹೊಲದಲ್ಲೇ ಹೂತುಕೊಂಡಿತ್ತು. ಬೆಳಗ್ಗೆ ಜಮೀನು ಬಳಿ ಬಂದ ರೈತರಿಗೆ ಟ್ಯಾಂಕರ್ ಕಂಡು ಅಚ್ಚರಿಗೊಂಡು ವಿಚಾರಣೆ ಮಾಡಿದಾಗ ಸೂಕ್ತ ಉತ್ತರ ನೀಡದೆ ಇತರೆ ವಾಹನಗಳ ಸಹಾಯದಿಂದ ಟ್ಯಾಂಕರ್ ತೆಗೆದುಕೊಂಡು ಹೋಗಿದ್ರು. ಜಮೀನಿನ ಬಳಿ ಬಂದು ರೈತರು ನೋಡಿದಾಗ ಜಮೀನಿನಲ್ಲಿದ್ದ ಕಳೆ ಸೇರಿದಂತೆ ಸಣ್ಣ ಪುಟ್ಟ ಗಿಡಗಳು ರಾಸಾಯನಿಕದ ಪ್ರಭಾವಕ್ಕೆ ಸುಟ್ಟು ಹೋಗಿದ್ವು. ಘಟನೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರಾದ ನಂಜಯ್ಯ, ರಾಮಯ್ಯ, ನಾರಾಯಣ ಇತರರು ಘಟನೆ ಬಗ್ಗೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯ್ಕ್ ಗಮನಕ್ಕೆ ತಂದು ಜಮೀನು ಹಾಳು ಮಾಡಿರುವ ಟ್ಯಾಂಕರ್ ಮತ್ತು ಕಾರ್ಖಾನೆ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದರಿಂದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ಹಾಗೂ ಇಒ ನಾರಾಯಣಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಂಚೆಪಾಳ್ಯ ಕೈಗಾರಿಕಾ ವಸಾಹತು ಪ್ರದೇಶದ ಕೆಲ ಕಾರ್ಖಾನೆಗಳು ರಾಸಾಯನಿಕ ಆಸಿಡ್ ಅನ್ನು ತಮ್ಮ ಕಾರ್ಖಾನೆ ಉತ್ಪನ್ನಗಳ ಬಳಕೆಗೆ ಬಳಸಿ ನಂತರ ಬರುವ ಅಪಾಯಕಾರಿ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡದೆ ರಾತ್ರಿ ವೇಳೆ ಟ್ಯಾಂಕರ್ಗಳಲ್ಲಿ ತಂದು ದೂರದ ಗ್ರಾಮಗಳಲ್ಲಿ ರೈತರ ಜಮೀನಿನ ಸಮೀಪ ಹಾಕುತ್ತಿದ್ದಾರೆ ಎಂದು ರೈತರು ಸಮಸ್ಯೆ ಹೇಳಿಕೊಂಡರು. ಗ್ರಾಮ ಪಂಚಾಯಿತಿ ಪಿಡಿಒ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಜರುಗಿಸುವುದಾಗಿ ಅಧ್ಯಕ್ಷರು ಹಾಗೂ ಇಒ ತಿಳಿಸಿದರು. ಯಾವುದೋ ಒಂದು ಗಾಡಿಗಳು ತಂದು ರಾತ್ರಿ ಯಾವ್ದೋ ಫ್ಯಾಕ್ಟ್ರಿ ಜಸ್ಟ್ ಆಸಿಡ್ ವಾಟರ್ನ ತಂದು ಸುರಿದ್ಬಿಟ್ಟು ಹೊಟ್ಟೋಗ್ತಾರೆ. ರೈತರೆಲ್ಲ ಬಂದು ನನಗೆ ಸಮಸ್ಯೆಗಳನ್ನ ನಾಳೆ ಒಂದು ವಾರದಿಂದ ಕಂಪ್ಲೇಂಟ್ ಕೊಟ್ಟರು. ನಾನು ಬರಕ್ಕೆ ಇವತ್ತು ಪ್ರೋಗ್ರಾಮ್ ಇಸ್ಕೊಂಡು ನೆನ್ನೆ ರಾತ್ರಿ ಬಂದು ಗಲಾಟೆ ಮಾಡಿದ್ರು ರೈತರುಗಳು. ನಮ್ಮ ಹೊಲ ಎಲ್ಲ ಸುಟ್ಟೋಗ್ತಾ ಇದೆ, ಗದ್ದೆ ಎಲ್ಲ ಬರ್ನಾಗೋಗಿದೆ ನೋಡಿ, ಎಲ್ಲ ಸುಟ್ಟೋಗಿದೆ ಅಂತ. ನಾನು ನಮ್ಮ ಇವರನ್ನ ಕರ್ಕೊಂಡು ನಡೀರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಭಾಳ ಅನ್ಯಾಯ ಆಗಿದೆ. ಯಾವಾಗ ರೈತರು ನಮಗೆ ಕೇಳಿದಾಗ ಹೇಳ್ತಾ ಇದ್ದಾರೆ ಗಾಡಿ ಇಲ್ಲಿ ತಂದು ರಾತ್ರಿ 10-11 ಗಂಟೆಲಿ ತಮ್ಮ ಸುರಿದು ಹೊಂಟೋಯ್ತಾರೆ. ಒಂದ್ಸರಿ ಗಾಡಿ ಊತ್ಕೊಂಡ್ಬಿಟ್ಟಿದೆ ಅಲ್ಲಿ, ಗಾಡಿ ಊತ್ಕೊಂಡಾಗ ಬೆಳಗಿನ ಜಾವವರೆಗೂ ಎತ್ತಕ್ಕಾಗಿಲ್ಲ. ಅವಾಗ ಇವ್ರು ಬಂದು ಯಾಕೆ ಅಂತ ಗಲಾಟೆ ಮಾಡಿದಾಗ ಟ್ರ್ಯಾಕ್ಟರ್ ಕರ್ಕೊಂಡ್ಬಂದು ಎಳ್ಸ್ಕೊಂಡೋಗಿದ್ದಾರೆ. ಆ ಗಾಡಿ ನಂಬರು ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಗಾಡಿ ನಂಬರು, ಅದ್ರ ಕಲರು ಅದೆಲ್ಲ. ಆ ಗಾಡಿ ನಂಬರ್ ಯಾವ ಫ್ಯಾಕ್ಟ್ರಿಗೆ ಓಡ್ತದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ರೆ ಆ ಗಾಡಿ ಯಾರ್ದು ಯಾವ ಫ್ಯಾಕ್ಟ್ರಿ ಅನ್ನೋದು ತಾಲೂಕ್ ಪಂಚಾಯತ್ ಗ್ರಾಮ. ಇವಾಗ ನಾನು ತಾಲೂಕ್ ಪಂಚಾಯತಿಯಿಂದ ಇವಾಗ ಕರ್ಕೊಂಡ್ ಬಂದಿದ್ದೀನಿ. ನಾನು ಈಗ ತಾಲೂಕ್ ಪಂಚಾಯತ್ ಯಾವ ಇಂಡಸ್ಟ್ರಿ ಅದು ವಾಟರ್ ಎಲ್ಲೆಲ್ಲಿ ಹೋಗ್ತಾ ಇದೆ, ಯಾವ ಸಾಲಿವೆನ್ಸ್ ಕೊಡ್ತಾ ಇದಾರೆ, ಅದನ್ನ ಎಂಕ್ವೈರಿ ಮಾಡಿ ಪೊಲ್ಯೂಷನ್ ಬೋರ್ಡ್ ಅವ್ರನ್ನ ಕರೆಸಿ ಆ ಗಾಡಿ ಎಲ್ಲಿ ಓಡ್ತಾ ಇದೆ ಅನ್ನೋದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ತ್ರೂ ಎಂಕ್ವೈರಿ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಹುಳಿಯಾರು ಬಳಿ ಸೈಯದ್ ಸಾಪ್ಪಾಳ್ಯದಲ್ಲಿ ಸರ್ಕಾರದ ಅನುದಾನ ಬಂದಿಲ್ಲದ ಕಾರಣ ಮನೆಗಳವರು ಶೌಚಾಲಯ ನಿರ್ಮಿಸಿಕೊಂಡಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಗಮನಹರಿಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 2013ರಲ್ಲಿ ಒಬ್ಬರು ಕಟ್ಟಿದ ಶೌಚಾಲಯದ ಅನುದಾನ ಬಾರದ ಕಾರಣ ಇಡೀ ಊರಿಗೆ ಊರೇ ಶೌಚಾಲಯ ನಿರ್ಮಿಸಿಕೊಳ್ಳದೆ ಸರ್ಕಾರದ ಬಯಲು ಬಹಿರ್ದೆಸೆ ಮುಕ್ತ ಕರ್ನಾಟಕ ಆಂದೋಲನಕ್ಕೆ ಅಡ್ಡಿಯಾಗಿರುವ ಸಂಗತಿ ಬೆಳಕಿಗೆ ಬಂದಿದೆ. ಇದನ್ನರಿತ ಜನಪ್ರತಿನಿಧಿಗಳು ಅಧಿಕಾರಿಗಳ ದಂಡು ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಹುಳಿಯಾರು ಸಮೀಪದ ಸೈಯದ್ ಸಾಬ್ಪಾಳ್ಯದಲ್ಲಿ 50 ಮನೆಗಳಿದ್ದು ಬಹುತೇಕ ಮನೆಗಳು ಸರ್ಕಾರದ ಗ್ರಾಂಟ್ ಪಡೆದು ಕಟ್ಟಲಾಗಿದೆ. ಆದರೆ ಶೌಚಾಲಯ ಮಾತ್ರ ಇಲ್ಲದಿರುವುದು ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿ ಆಡಳಿತಕ್ಕೆ ಹಿಡಿದ ಕನ್ನಡಿಯಾಗಿದೆ. ಹಾಗಾಗಿ ಸರ್ಕಾರದ ಶೌಚಾಲಯ ನಿರ್ಮಾಣ ಆಂದೋಲನಕ್ಕೆ ಇಲ್ಲಿ ಗ್ರಹಣ ಬಡಿದಿದೆ. ಇದರಿಂದ ಊರಿಗೆ ಊರೇ ಶೌಚಾಲಯಕ್ಕೆ ಹೊಲ ಗದ್ದೆ ಆಶ್ರಯಿಸುವಂತಾಗಿದೆ. ತಿಮ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಗ್ರಾಮದಲ್ಲಿ ಮುಸಲ್ಮಾನರು ವಾಸಿಸುತ್ತಿದ್ದಾರೆ. ಹಾಗಾಗಿ ತಿಮ್ಲಾಪುರ ಗ್ರಾಮ ಪಂಚಾಯಿತಿಗೆ ಬರುವ ಮನೆ ಗ್ರಾಂಟ್ನಲ್ಲಿ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಈ ಗ್ರಾಮಕ್ಕೆ ವರ್ಷಕ್ಕೆ 7-8 ಮನೆ ಕೊಡಲಾಗುತ್ತದೆ. ತಾಯಿ, ಹೆಂಡತಿ, ಸೊಸೆ ಹೀಗೆ ಒಂದೊಂದು ಮನೆಗೆ 2-2 ಗ್ರಾಂಟ್ ಪಡೆದಿರುವ ನಿದರ್ಶನ ಸಹ ಇದೆ. ಸರ್ಕಾರದ ಅನುದಾನ ಪಡೆದು ಮನೆ ಕಟ್ಟುವಾಗ ಕಡ್ಡಾಯವಾಗಿ ಶೌಚಾಲಯ ಕಟ್ಟಬೇಕೆಂದಿದ್ದರೂ ಇಲ್ಲಿ ಮಾತ್ರ ಕಟ್ಟದಿರುವುದು ಅನುಮಾನದ ಜೊತೆ ಅಚ್ಚರಿ ಮೂಡಿಸಿದೆ. 2013ರಲ್ಲಿ ಶೌಚಾಲಯ ಕಟ್ಟಿದ ಹಣ ಬಾರದ ನೆಪವೊಡ್ಡಿ ಮತ್ತಾರೂ ಇಲ್ಲಿ ಶೌಚಾಲಯ ಕಟ್ಟಿಲ್ಲ ಹಾಗೂ ಮೊದಲೇ ಹಣ ಒದಗಿಸಿ ಕಟ್ಟಿಕೊಳ್ಳಲು ನಮ್ಮಲ್ಲಿ ಹಣವಿಲ್ಲ ಎಂದು ಜನರು ಹೇಳುತ್ತಿದ್ದಾರೆ. ಅದೇನೇ ಇರಲಿ, ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣುತ್ತಿದೆ. ಇನ್ನಾದರೂ ಈ ಗ್ರಾಮದಲ್ಲಿ ಶೌಚಾಲಯ ನಿರ್ಮಿಸುವ ನಿಟ್ಟಿನಲ್ಲಿ ಗ್ರಾಮಸ್ಥರ ಮನವೊಲಿಸುವ ಅಗತ್ಯವಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.